ವಿರಾಮದ ನಂತರ ಕೃಷಿ ಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕುದಿಯವರು ಮೂಲತಃ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ತನ್ನನ್ನ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರ ಬಲು ಅಪರೂಪದ ವ್ಯಕ್ತಿ. ಕೋಳಿ ಸಾಕಾಣಿಕೆಯಿಂದ ಯಶಸ್ಸನ್ನ ಕಂಡ ಶ್ರೀನಿವಾಸ್ ಭಟ್ ತನ್ನ ತೋಟದಲ್ಲಿ ಇನ್ನೂ ಅನೇಕ ಸಾವಯವ ಉಪ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಯಾವುದು ಅದು, ಅವುಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. ಇಪ್ಪತ್ತೊಂಬತ್ತು ವರ್ಷಗಳಿಂದ ಕುಕ್ಕುಟೋದ್ಯಮವನ್ನು ನಂಬಿಕೊಂಡಿರುವ ಭಟ್ ನಾಲ್ಕು ಶೆಡ್ಗಳಲ್ಲಿ 5,000 ಅಧಿಕ ಕೋಳಿಗಳನ್ನು ಸಾಕಿದ್ದಾರೆ. ಹಸುಗಳ ಹಾಲನ್ನು ಕೋಳಿಗಳಿಗೆ ನೀಡುವ ಮೂಲಕ ಅವುಗಳ ಮರಣ ಪ್ರಮಾಣ ಮತ್ತು ಕಾಯಿಲೆಗಳನ್ನು ಕಡಿಮೆ ಮಾಡಬಹುದು ಎಂಬುದು ಕುದಿಯವರ ಸಂಶೋಧನೆ. ಶ್ರೀನಿವಾಸ್ ಭಟ್ರು ಅನೇಕ ಹಿತಶತ್ರುಗಳನ್ನ ಬದಿಗೆ ಸರಿಸಿ ತಾವು ಅಂದುಕೊಂಡ ಕೆಲಸವನ್ನ ಸಾಧಿಸಿ ತೋರಿಸಿದ ಛಲಗಾರ. ತನ್ನ ಮೊದಲ ಪ್ರಯತ್ನದಲ್ಲಿ ತಮ್ಮ ಸಾವಯವ ಕೃಷಿಗೆ ಬೇಕಾಗುವ ಗೊಬ್ಬರ ತಯಾರಿಕೆಗೆ ಅನುಕೂಲವಾಗುತ್ತದೆ ಎಂದು ಕಳೆದ 5 ವರ್ಷಗಳಿಂದ ಸುಮಾರು 5,000 ಮಾಂಸದ ಕೋಳಿಗಳನ್ನ ಸಾಕ್ತಾ ಇದ್ದಾರೆ. ಈ ಕೋಳಿಗಳ ಹಿಕ್ಕೆ ತೋಟಕ್ಕೆ ಅತ್ಯುತ್ತಮ ಗೊಬ್ಬರವಾಗಿ ಬಳಕೆಯಾಗ್ತಿದೆ. ಜೊತೆಗೆ ಈ ಮಾಂಸದ ಕೋಳಿಗಳ ಮಾರಾಟದಿಂದಲೂ ಸಾಕಷ್ಟು ಆದಾಯವನ್ನ ಪಡೆಯುತ್ತಿದ್ದಾರೆ ಕುದಿ ಶ್ರೀನಿವಾಸ್ ಭಟ್. ಆದರೆ ಆರಂಭದಲ್ಲಿ ಬೆಳೆದ 200-250 ಕೋಳಿಗಳು ಯಾವುದೋ ಕಾರಣಕ್ಕೆ ಸಾಯುತ್ತಿದ್ದವು. ಇದು ಕುದಿಯವರಿಗೆ ತಲೆನೋವಿಗೆ ಕಾರಣವಾಗಿತ್ತು. ಒಂದು ಬಾರಿ ಮನೆಯ ದನ ಕರು ಹಾಕಿದಾಗ ಕೋಳಿ ಮರಿಗಳಿಗೆ ದನದ ಹಾಲು ಹಾಕಿದ್ರೆ ಹೇಗೆ ಅವು ಇನ್ನೂ ಚೆನ್ನಾಗಿ ಬೆಳೆಯಬಹುದಲ್ವಾ ಎಂದು ಹೊಳೆದದ್ದೇ ತಡ ದಿನನಿತ್ಯ ಕೋಳಿಗಳಿಗೆ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕತೊಡಗಿದ್ರು. ಕೋಳಿಗಳು ಅಷ್ಟೇ ಚೆನ್ನಾಗಿ ಹಾಲು ಕುಡಿದ್ವು. ಆ ವರ್ಷ ಕೋಳಿಗಳು ದಷ್ಟ ಪುಷ್ಟವಾಗಿ ಬೆಳೆದ್ವು. ಮಾತ್ರವಲ್ಲ, ವಿಶೇಷ ಅಂದ್ರೆ ಸತ್ತ ಕೋಳಿಗಳ ಸಂಖ್ಯೆ 100 ಕೆಳಗೆ ಇಳಿಯಿತು. ದನದ ಹಾಲಿನಲ್ಲಿ ಕೋಳಿಗಳಿಗೆ ಬೇಕಾದ ಯಾವುದೋ ರೋಗ ನಿರೋಧಕ ಶಕ್ತಿ ಇದೆ ಎಂಬುದು ಅವರಿಗೆ ಖಾತ್ರಿಯಾಯಿತು. ಮಾತ್ರವಲ್ಲ, ದಿನಗಳಲ್ಲಿ ಮಾರಾಟಕ್ಕೆ ಸಿದ್ಧವಾಗಬೇಕಾಗಿದ್ದ ಕೋಳಿಗಳು 40 ಸಿದ್ಧವಾಗಿದ್ದವು. ಇದರಿಂದಲೂ ಕುದಿ ಅವರಿಗೆ ಲಾಭವೇ ಆಗಿತ್ತು ಎಂದು ಸಂತೋಷದಿಂದ ಹೇಳ್ತಾರೆ ಕುದಿ ಭಟ್ರು. ಇದಿಗೂ ನಾನು ದೊಡ್ಡ ಹಂತದಲ್ಲಿ ಅಲ್ಲದಿದ್ದರೂ ಸಹ 500-10,000 ಮಾಂಸದ ಕೋಳಿಯನ್ನು ಸಾಕ್ತಾ ಇದ್ದೇನೆ. ಆದರೆ ವ್ಯವಸ್ಥಿತವಾಗಿ ಸಾಕ್ತಾ ಇದ್ದೇನೆ. ಒಪ್ಪಂದದ ಕೃಷಿಯಲ್ಲಿ ಸಹ ಹಾಗೇನೆ. ಇದು ತುಂಬ ವ್ಯವಸ್ಥಿತವಾಗಿ ಪ್ರತಿ ವರ್ಷಕ್ಕೆ ನಾನು ಇದರಿಂದ 6-7 6-7 ಆದಾಯವನ್ನು ಬೆಳೆಸ್ತಾ ಇದ್ದೇನೆ. ಇದರಿಂದ ಅಷ್ಟು ಮಾತ್ರ ಅಲ್ಲ, ಇದರಿಂದ ಕೃಷಿಗೆ ಪೂರಕವಾಗಿ ನಾನು ವಾರ್ಷಿಕ ಅಂದರೆ 90-100 ಗೊಬ್ಬರ ಉತ್ಪಾದನೆ ಮಾಡ್ತೇನೆ. ಇದು ನನ್ನ ಕೃಷಿ ಜಮೀನಿನಲ್ಲೇ ಉಪಯೋಗ ಮಾಡ್ತೇನೆ. ಸಾವಯವ ಕೃಷಿಯಲ್ಲಿ ಮೊತ್ತ ಮೊದಲಿಗೆ ಈ ಕೋಳಿ ಗೊಬ್ಬರದ ಉಪಯೋಗ ಸಲ್ಲದು ಅನ್ನುವ ಮಾತು ಹೇಳ್ತಾ ಇದ್ರು. ನಾನು ಕೃಷಿ ವಿಜ್ಞಾನಿಗಳಿಗೂ ಇದನ್ನು ಸವಾಲಾಗಿ ತಗೊಂಡೆ. ಏನು ಕೇಳಿದರೆ ಅವರು ಸಹ ಹೇಳಿಕ್ಕೆ ಶುರು ಮಾಡಿದ್ರು, ಯಾವತ್ತಿಗೂ ಕೋಳಿ ಗೊಬ್ಬರ ಉಪಯೋಗ ಮಾಡಬೇಡಿ ಅಂತ ಹೇಳುವಂಥದ್ದು. ಇನ್ನು ಅಚ್ಚರಿ ಅಂದ್ರೆ ಹಾಲು ಕುಡಿಯುತ್ತಿದ್ದ ಕೋಳಿಗಳು ದಿನವೊಂದಕ್ಕೆ ತಿನ್ನುತ್ತಿದ್ದ ಆಹಾರದಲ್ಲಿ ಕೂಡ ಕಡಿಮೆ ಆಯಿತು. ಅಂದ್ರೆ ಒಂದು ಕೋಳಿ ಸುಮಾರು 2.5 kg ಬೆಳೆಯುವಷ್ಟರಲ್ಲಿ ಸರಾಸರಿ ಸುಮಾರು 400-500 ಗ್ರಾಂಗಳಷ್ಟು ಆಹಾರ ಕಡಿಮೆ ತಿನ್ನುತ್ತಿತ್ತು. ಕುದಿಯವರ ಮನೆಯಲ್ಲಿ ದನಗಳಿರುವುದರಿಂದ ಹಾಲನ್ನ ಕ್ರಯಕ್ಕೆ ತರಬೇಕಾದ ಅಗತ್ಯವಿಲ್ಲ. ಹಾಲನ್ನ ಹೊರಗೆ ಮಾರಿದ್ರೆ ಲೀಟರ್ಗೆ 15 ಸಿಗಬಹುದು. ಅದನ್ನೇ ಕೋಳಿಗಳಿಗೆ ಹಾಕುವುದರಿಂದ ಬಂದ ಲಾಭವನ್ನ ಗಣನೆಗೆ ತೆಗೆದುಕೊಂಡ್ರೆ ಲೀಟರ್ಗೆ ಸರಾಸರಿ 75 ಸಿಗ್ತದೆ. ಹಾಲಿನಿಂದ ಕೋಳಿಗಳ ಫುಡ್ FCR ಹೆಚ್ಚಿದೆ.
ಕೋಳಿ ಸಾಕಾಣಿಕೆಯಿಂದ ಸುಮಾರು 45,000 ಅಧಿಕ ಲಾಭಾಂಶವಿದೆ ಎಂತಾರೆ ಭಟ್ರು. ಮಾಮೂಲಿಯಂತೆ ಬೆಳೆಸಿದ ಕೋಳಿಗಳು 2.5 ಕೆಜಿ ತೂಗಬೇಕಾದ್ರೆ 40-45 ದಿನಗಳು ಬೇಕು. ಹಾಲುಂಡ ಕೋಳಿಗಳು 35 ದಿನಕ್ಕೆ 2.5 ಕೆಜಿ ತೂಗಬಲ್ಲದು. ಕೋಳಿ ಸಾಕಾಣಿಕೆಗೆ ಪೂರಕವಾಗಿ ಹೈನುಗಾರಿಕೆಯನ್ನ ಕೈಗೊಂಡಿರುವ ಇವರು ಹಾಲನ್ನ ಡೈರಿಗೇನು ಕೊಡೋದಿಲ್ಲ. 7 ದಿನವಾದ ಕೋಳಿ ಮರಿಗಳಿಗೆ ಹಾಲುಣಿಸಲು ಆರಂಭಿಸುತ್ತಾರೆ. 2 ದಿನಕ್ಕೊಂದು ಬಾರಿಯಂತೆ 30 ದಿನಗಳಲ್ಲಿ 15 ಬಾರಿ ಹಾಲು ಹಾಕಿದ್ರೆ ಕೋಳಿಗಳಿಗೆ ಯಾವ ರೋಗಗಳು ಕಾಡುವುದಿಲ್ಲ ಎನ್ನುವರು ಕಂಡುಕೊಂಡಿರುವ ಅಂಶ. ಕೃಷಿಯೊಂದಿಗೆ ಉಪಕಸುಬಾಗಿ 3 ದಶಕಗಳ ಹಿಂದೆ 500 ಕೋಳಿಗಳಿಂದ ಕೋಳಿ ಸಾಕಣೆ ಆರಂಭಿಸಿದ ಭಟ್ ಅವರ ಬಳಿ ಈಗ 5,000 ಕೋಳಿಗಳಿವೆ. ಇವರ ಕೋಳಿ ಫಾರ್ಮ್ನಲ್ಲಿ ಪ್ರತಿ ವರ್ಷ ಏನಿಲ್ಲವೆಂದರೂ 5-6 ಟನ್ ಕೋಳಿ ಗೊಬ್ಬರವೇ ಉತ್ಪಾದನೆಯಾಗ್ತದೆ. ಮೊದಲಿಗಿಂತ 10 ಪಟ್ಟು ಕೋಳಿ ಫಾರ್ಮ್ಗಳು ಜಾಸ್ತಿ ಆಗಿದ್ದಾವೆ. ಅಷ್ಟು ಕೋಳಿ ಫಾರ್ಮ್ಗಳು ಇವತ್ತು ಒಂದೇ ಒಂದು ಚೀಲ ಗೊಬ್ಬರ ಉಳಿಯುವುದಿಲ್ಲ ಅಂತ ಹೇಳಿದರೆ ಇದಕ್ಕೆ ಮುಖ್ಯ ಕಾರಣ ನಾನು ಹೌದು. ಯಾಕೆಂದರೆ ನಾನು ಅದನ್ನು ನನ್ನ ತೋಟದಲ್ಲಿ ಉಪಯೋಗ ಮಾಡಿದ್ರಿಂದ ಎಲ್ಲರೂ ಅದನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರು. ಇವತ್ತು ಅದನ್ನು 100ಕ್ಕೆ 100 ಕೋಳಿ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಕೋಳಿ ಗೊಬ್ಬರ ಕೃಷಿಗೆ ಅತಿ ಉತ್ತಮ ಗೊಬ್ಬರವಾಗಿದೆ. ನನಗೆ ಕೋಳಿ ಸಾಕಣೆಯಿಂದ ನಾನು ಏನು ಹೇಳಿದೆ 6-7 ಲಕ್ಷ ಏನು ನಮಗೆ ಆದಾಯ ಬರುತ್ತೆ ಅದಕ್ಕೆ ಪೂರಕವಾಗಿ ಈ 100 ಟನ್ ಗೊಬ್ಬರದಿಂದ ನನ್ನ 9 ಎಕರೆ ಕೃಷಿ ಜಮೀನಿಗೆ ವಾರ್ಷಿಕ ಪ್ರತಿ 2 ತಿಂಗಳಿಗೊಮ್ಮೆ ಅಂದರೆ 5-6 ಸಲ ನನ್ನ ಎಲ್ಲ ತೋಟದ ಬೆಳೆಗಳಿಗೆ ನಾನು ಈ ಕೋಳಿ ಗೊಬ್ಬರದ ಉಪಯೋಗವನ್ನು ಮಾಡ್ತಾ ಇದ್ದೇನೆ. ಗೊಬ್ಬರಕ್ಕೆ ಉತ್ತಮ ಬೇಡಿಕೆ ಇರುವುದರಿಂದ ಇದರಿಂದಲೂ ಹೆಚ್ಚುವರಿ ಆದಾಯವಿದೆ. ಬೈಬ್ಯಾಕ್ ಪದ್ಧತಿಯಲ್ಲಿ ಕೋಳಿ ಫಾರ್ಮ್ ನಿರ್ವಹಣೆ ಮಾಡ್ತಾರೆ ಕುದಿ ಶ್ರೀನಿವಾಸ್ ಭಟ್ರು. ಕೋಳಿ ಸಾಕಾಣಿಕೆಯ ಸರಳ ವಿಧಾನ ಯಾವುದೆಂದ್ರೆ ಮೊದಲಿಗೆ 10 ದಿನಗಳವರೆಗೂ ಬೋರ್ಡಿಂಗ್ ಪದ್ಧತಿಯಲ್ಲಿ ಬೆಳೆಸಿ ಮರಿಗಳಿಗೆ 12 ದಿನದವರೆಗೂ ಪ್ರೀ ಸ್ಟಾರ್ಟರ್ ಮ್ಯಾಶ್, 13-18 ದಿನದವರೆಗೂ ಸ್ಟಾರ್ಟರ್ ಮ್ಯಾಶ್ ಆಹಾರ ನೀಡಲಾಗುವುದು. 29ರಿಂದ ದೊಡ್ಡದಾಗುವವರೆಗೂ FI ವ್ಯಾಕ್ಸಿನ್ ಎರಡನೆಯ JBD ನೀಡಬೇಕು. 100 ಕೋಳಿಗಳಿಗೆ 10 ಲೀಟರ್ ನೀರಿಗೆ 200 ಗ್ರಾಂ ಹಾಲಿನ ಪುಡಿ ಹಾಕಿ ನಿಷ್ಫಲ್ ಡ್ರಿಂಕರ್ ಮುಖಾಂತರ ಕೊಡಲಾಗುವುದು. ಇದು ಯಾವುದೇ ರೋಗ ಬಾರದಂತೆ ನಿರೋಧಕವಾಗಿ ವರ್ತಿಸುತ್ತದೆ. ಒಟ್ಟಾರೆ ಕೋಳಿ ಸಾಕಾಣಿಕೆಯನ್ನ ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ ಉದ್ದಿಮೆ ಕೂಡ ಲಾಭದಾಯಕ ಅಂತ ಶ್ರೀನಿವಾಸ್ ಭಟ್ ತೋರಿಸಿಕೊಟ್ಟಿದ್ದಾರೆ. ನಾನು 36 ವರ್ಷದಲ್ಲಿಯೂ ಯಶ ಕಂಡಿದ್ದೇನೆ. ವಿರುದ್ಧ ನಾನು ಮಾಂಸದ ಕೋಳಿಯಲ್ಲಿ ಸೋಲನ್ನು ಅನುಭವಿಸಿಲ್ಲ. ಇವತ್ತಿಗೆ ಏನು ಕೇಳಿದರೆ ಹೆಚ್ಚಿನ ಬ್ರಾಹ್ಮಣರು ಈಗ ಕೋಳಿ ಸಾಕಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ನನ್ನನ್ನು ನೋಡಿಕೊಂಡು ಅವತ್ತೇನು ನನ್ನ ಹತ್ರ ದೂರ ಮಾಡಿಕೊಂಡಿದ್ರು ಅವರೆಲ್ಲರೂ ಇವತ್ತು ಹತ್ತಿರ ಬಂದು ಏನು ಕೋಳಿ ಗೊಬ್ಬರದ ಉಪಯೋಗ ಇರ್ಬೋದು ಎಲ್ಲರೂ ಇರ್ಬೋದು ಇವತ್ತು 100ಕ್ಕೆ ಏನು ಕೃಷಿ ಮಾಡುವ ಬ್ರಾಹ್ಮಣರಿದ್ದಾರೆ 90 ಲಕ್ಷ ಜನ ಇವತ್ತು ಕೋಳಿ ಗೊಬ್ಬರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವಾಗ ದೂಷಣೆ ಮಾಡ್ತಾರೆ ಕೇಳಿದರೆ ನಾವು ವೀಕ್ ಇದ್ದಾವಾಗ ಅದನ್ನು ದೂಷಣೆ ಮಾಡ್ತಾರೆ. ಉದಾಹರಣೆಗೆ ಇವತ್ತು ನಮ್ಮಲ್ಲಿ ನಮ್ಮ ಸಮೀಪದಲ್ಲಿರುವಂಥ ಸೆಂಚುರಿ ಫಾರ್ಮರ್ ರಾಜಾರಾಮ್ ಭಟ್ ಇರ್ಬೋದು, ಅವರು ಸಹ ಇವತ್ತು ಎತ್ತಿದ ಕೈ ಯಾವುದರಲ್ಲಿ ಈ ಕೋಳಿ ಸಾಕಣೆಯಲ್ಲಿ. ಅವರು ನಮಗಿಂತ ಮೊದಲೇ ಪ್ರಾರಂಭ ಮಾಡಿದ್ದರು. ಅಂದರೆ ನಾನು ಅವರ ಇದಕ್ಕಂತ ಹೇಳುವಂಥದ್ದಲ್ಲ, ಬಟ್ ಇವತ್ತಿಗೂ ನಾನು ದೊಡ್ಡ ಹಂತದಲ್ಲಿ ಅಲ್ಲದಿದ್ದ ಸಹ 500-10,000 ಮಾಂಸದ ಕೋಳಿಯನ್ನು ಸಾಕ್ತಾ ಇದ್ದೇನೆ. ಇನ್ನು ತೆಂಗಿನ ತೋಟದಲ್ಲಿ ಅಂತರ್ ಬೆಳೆಯಾಗಿ ವೆನಿಲ್ಲಾ ಕೋಕ್ ಅನ್ನ ಬೆಳೆಸಿದ್ದಾರೆ. ಇಲ್ಲಿ ಫಾರೆಸ್ಟರ್ ಟ್ರೇಯಲ್ಲು ಎಂಬ 2 ತಳಿಗಳನ್ನ ಕಾಣಬಹುದು. 10 ಅಡಿ ಅಂತರವಿರಿಸಿ ನಾಟಿ ಮಾಡಿದ್ದಾರೆ. ನಾಟಿ ಮಾಡುವಾಗ 10 ಕೆಜಿ ಕಾಂಪೋಸ್ಟ್ ಗೊಬ್ಬರವನ್ನ ಹಾಕ್ತಾರೆ. ಹೊಸ ಗೆಲ್ಲು ಹೊರತುಪಡಿಸಿ ಹಳೆ ಗೆಲ್ಲುಗಳನ್ನ ಕತ್ತರಿಸಿ ತೆಗೆಯಲಾಗುತ್ತದೆ. ಪ್ರತಿ ಗಿಡದಿಂದ 8-10 ಕೆಜಿ ಕೊಕ್ಕೋ ಪಡೆಯಬಹುದು. ಪ್ರಸ್ತುತ ಮಾರುಕಟ್ಟೆಯಲ್ಲಿ 1 ಕೆಜಿಗೆ 10-60 ರೂಪಾಯಿ ಇದೆ. ನಮ್ಮ ತೆಂಗಿನ ತೋಟದ ಮಧ್ಯದಲ್ಲಿ ನಾವು ಕೊಕ್ಕೋವನ್ನು ಬೆಳ್ಕೊಂಡಿದ್ದೇವೆ. ಇದು ಏನು ಕೇಳಿದ್ರೆ ಇಂಟರ್ಕ್ರಾಪ್, ಇದಕ್ಕೆ ಮೇಲಿನ ಬಿಸಿಲಿನ ಅವಶ್ಯಕತೆ ಇಲ್ಲ. ಇದು ನೆರಳಿನಲ್ಲಿ ಬೆಳೆಯುವಂಥ ಒಂದು ಬೆಳೆ.
ಇದಕ್ಕೆ ಏನಕ್ಕೆ ಕೇಳಿದರೆ ನೇರ ಬಿಸಿಲು ಬಿದ್ದರೆ ಇದು ಇಳುವರಿ ಚೆನ್ನಾಗಿ ಬರೋದಿಲ್ಲ ಅಥವಾ ಗಿಡ ಸರಿಯಾಗಿ ಬೆಳೆಯೋದಿಲ್ಲ. ಇದರಿಂದ ಮುಖ್ಯ ಉಪಯೋಗ ಏನು ಕೇಳಿದರೆ ಇವತ್ತು ನೀವು ಕ್ಯಾಡ್ಬರೀಸ್ ಚಾಕ್ಲೇಟ್ ತಿನ್ಬೋದು. ಇದೆಲ್ಲ ಬರುವಂಥ ಇದಕ್ಕೆ ರಾ ಮೆಟೀರಿಯಲ್ ಆಗಿರುವಂಥದ್ದೇ ಕೊಕ್ಕೋ. ಇದನ್ನು ಎಲ್ಲ ಕಡೆ ತಗೊಳ್ಳೋದಿಲ್ಲ, ನಮ್ಮ ಕ್ಯಾಂಪ್ಕೋ ಕಾರ್ಕಳದವರು ತಗೊಳ್ತಾರೆ. ಕ್ಯಾಂಪ್ ಕಾರ್ಕಳ ಅಂತಲ್ಲ, ಎಲ್ಲಿ ಕ್ಯಾಂಪ್ಕೋ ಬ್ರ್ಯಾಂಚಸ್ ಇದಾವೋ ಅಲ್ಲೆಲ್ಲಿ ತಗೊಳ್ತಾರೆ. ವಾರ ಪೂರ್ತಿ ತಗೊಳ್ತಾರೆ. ಇದು ಸುಲಭವಾಗಿ ಬೆಳ್ಕೊಳ್ಬೋದು. ಒಂದು ಗಿಡದಲ್ಲಿ 15-20 ಕೆಜಿ ಎಷ್ಟು ಕೊಕ್ಕೋದ ಹಸಿ ಬೀನ್ಸ್ ಆಗುತ್ತೆ. ಒಂದು ಕೆಜಿಗೆ ಈಗ 40-50 ರೂಪಾಯಿವರೆಗೂ ದರ ಇದೆ. ಆ ದರದಲ್ಲಿ ಏನಾಗುತ್ತೆ ಕೇಳಿದರೆ, ನಾನು ಯಾಕೆ ಹೇಳ್ತೇನೆ ಕೇಳಿದರೆ, 1 ಎಕರೆ ತೆಂಗಿನ ತೋಟದಲ್ಲಿ ಕನಿಷ್ಠ 150-180 ಗಿಡದವರೆಗೆ ಕೊಕ್ಕೋ ಗಿಡಗಳನ್ನು ಬೆಳ್ಕೊಳ್ಬೋದು. ಈ ಕೊಕ್ಕೋ ಗಿಡದಿಂದ 1 ಗಿಡದಿಂದ 10 ಕೆಜಿ ಹಾಕಿದರೆ ನಿಮಗೆ ಅಲ್ಲಿಗೆ 180 ಗಿಡಕ್ಕೆ 1800 ಕೆಜಿ ಆಯಿತು. ಫಾರ್ಮಲ್ಲಿ ಜೇನು ಕೃಷಿಯನ್ನ ಸಹ ನಾವು ನೋಡಬಹುದು. ಹೌದು, ಉಪ ಕೃಷಿಯಾಗಿ ಹವ್ಯಾಸಿ ಹೈನುಗಾರಿಕೆಯಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಜೇನು ಅಂದಾಗ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ಮನೆ ಬೆಳಕಿಗೆ ಬೇಕಾಗುವಷ್ಟು ಹನಿಯನ್ನ ತನ್ನ ಫಾರ್ಮಲ್ಲೇ ಪಡಿತಾರೆ ಕುದಿ ಶ್ರೀನಿವಾಸ್ ಭಟ್. ಅದರ ಜೊತೆಗೆ ಕಾಫಿಯನ್ನ ಸಹ ಬೆಳೀತಾರೆ. ಇಷ್ಟೆಲ್ಲ ಸಾವಯವ ಕೃಷಿ ಜೊತೆಗೆ ವಿವಿಧ ಬಗೆಯ ಹಣ್ಣು ತರಕಾರಿಗಳನ್ನ ಫಾರ್ಮಲ್ಲಿ ಬೆಳೆಯುತ್ತಿದ್ದಾರೆ. ಭಟ್ಟರ ಸಮಗ್ರ ಕೃಷಿ ಸಾಧನೆಯನ್ನ ಗಮನಿಸಿ 2007 ರಾಜ್ಯ ಸರ್ಕಾರ ಕೃಷಿ ಪಂಡಿತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಸಿಂಡಿಕೇಟ್ ಬ್ಯಾಂಕ್ನ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, 2006 ಬೆಂಗಳೂರಿನ ಯುಎಎಸ್ ಕೃಷಿಕ ಪ್ರಶಸ್ತಿ ಸೇರಿದಂತೆ ರೋಟರಿ ಕ್ಲಬ್ ಮತ್ತಿತರ ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಾಧನಶೀಲ ಕೃಷಿಕ ಸಂಘದ ಮೂಲಕ ರೈತರಿಗೆ ಮಾರ್ಗದರ್ಶನ ನೀಡುವ ಭಟ್ಟರ ಬದುಕು ಅನೇಕರಿಗೆ ಮಾದರಿಯಾಗಲಿದೆ. ನೋಡಿದರೆ ವೀಕ್ಷಕರಿಗೆ, ಕುದಿ ಶ್ರೀನಿವಾಸ್ ಭಟ್ ಅವರ ಕೃಷಿಯಲ್ಲಿನ ಸಾಧನೆಯನ್ನ, ಅವರ ಕೃಷಿ ಕ್ಷೇತ್ರದ ಪಯಣ ಇದೇ ರೀತಿ ಮುಂದುವರಿಯಲಿ ಅಂತ ಹಾರೈಸ್ತೀನಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕೃಷಿಯ ಉಪ ಬೆಳೆಯೊಂದಿಗೆ ಕೃಷಿ ಕಥೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.